ಎಸ್ಬಿಐ ಖಾಲಿ ಇರತಕ್ಕಂಥ ಸ್ಪೆಷಲಿಸ್ಟ್ ಕಾಡ್ರೆ ಆಫೀಸರ್ಸ್ ಇವುಗಳನ್ನು ರೆಗ್ಯುಲರ್ ಬೇಸಿಸ್ ಮೇಲೆ ರಿಕ್ರೂಟ್ಮೆಂಟ್ ಮಾಡ್ಕೋತಾ ಇದ್ದಾರೆ. ಇದನ್ನು ತಾವು ಆನ್ಲೈನ್ ಮೂಲಕ ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಅಪ್ಲಿಕೇಶನ್ನ ಹಾಕಬೇಕು, ಹಾಗೆ ಆನ್ಲೈನ್ ಪೇಮೆಂಟನ್ನು ತಾವು ಮಾಡಬೇಕಾಗುತ್ತೆ. ಇದಕ್ಕೆ ಒಂದು ನೋಟಿಫಿಕೇಶನ್ ಹೊರಡಿಸತಕ್ಕಂಥ ದಿನಾಂಕ 23/6/2020, ಮತ್ತು ಕೊನೆಗೊಳ್ತಿರ್ತಕ್ಕಂಥ ದಿನಾಂಕ ಅಪ್ಲಿಕೇಶನ್ ಹಾಕೋದು 13/7/2020. ಇಲ್ಲಿ ಪೋಸ್ಟ್ಗಳ ವಿವರ ಈ ರೀತಿಯಾಗಿದೆ. ಮೊದಲನೇದಾಗಿ ಪ್ರಾಡಕ್ಟ್ ಮ್ಯಾನೇಜರ್, 5 ಜನರಲಲ್ಲಿ, 1 OBCಯಲ್ಲಿ, ಟೋಟಲ್ 6 ವೇಕೆನ್ಸಿಗಳಿವೆ. ಇದಕ್ಕೆ ಮ್ಯಾಕ್ಸಿಮಮ್ ವಯಸ್ಸು ಬಂದುಬಿಟ್ಟು 35. ಮ್ಯಾನೇಜರ್ ಡೇಟಾ ಅನಲಿಸ್ಟ್ ಅವರಿಗೆ 2 ಜನರಲಲ್ಲಿ, ಟೋಟಲ್ 2 ಇದ್ದಾವೆ. ಅಂದರೆ ಬೇರೆ ಒಂದು ಕ್ಯಾಟಗರಿಗೆ ಇಲ್ಲಿ ಇಲ್ಲ, ಕೇವಲ 2 ಜನರಲ್ಗೆ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ವಯಸ್ಸು ಬಂದುಬಿಟ್ಟು 40. ಇನ್ನು ಮ್ಯಾನೇಜರ್ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಜನರಲ್ ಅವರಿಗೆ ಒಂದು, ಟೋಟಲ್ 1 ಇದೆ. ಇದು ಮ್ಯಾಕ್ಸಿಮಮ್ ವಯಸ್ಸು ಬಂದುಬಿಟ್ಟು 35. ಇನ್ನು ಸೆಲೆಕ್ಷನ್ ಪ್ರೊಸೀಜರು, ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಅದಾದಮೇಲೆ ಇಂಟರ್ವ್ಯೂ ನಡೆಸಿಬಿಟ್ಟು ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಾಗುತ್ತೆ. ಇದು ಪ್ಲೇಸ್ ಆಫ್ ಪೋಸ್ಟಿಂಗು ಮುಂಬೈಯಲ್ಲಿದೆ. ಇನ್ನು ಈ ಪೋಸ್ಟ್ಗಳಿಗೆ ಬೇಕಿರತಕ್ಕಂಥ ಎಜುಕೇಷನಲ್ ಕ್ವಾಲಿಫಿಕೇಷನ್ನು, ಪೋಸ್ಟ್ ಬೇಸಿಕ್ ಕ್ವಾಲಿಫಿಕೇಷನ್ ವರ್ಕ್ ಎಕ್ಸ್ಪೀರಿಯೆನ್ಸು ಈ ರೀತಿಯಾಗಿದೆ. ಪ್ರೊಡಕ್ಟ್ ಮ್ಯಾನೇಜರ್ಗೆ BE ಅಥವಾ BTech ಇನ್ ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಇನ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆಗಿರ್ತಕ್ಕದ್ದು. ಮತ್ತು ಪ್ರಿಫರೆನ್ಸ್ ಬಿ ಗಿವನ್ ಟು ವಿತ್ ಕ್ಯಾಂಡಿಡೇಟ್ ವಿತ್ MBA, ಅಂದರೆ BE ಜೊತೆಗೆ MBA ಮಾಡಿದವರಿಗೆ ಪ್ರಿಫರೆನ್ಸನ್ನು ಕೊಡಲಾಗುತ್ತೆ. ನಿಮಗೆ 5 ವರ್ಷಗಳ ಕಾಲ ಒಂದು ಕ್ವಾಲಿಫಿಕೇಷನ್ ಮುಗಿದ ಮೇಲೆ ಎಕ್ಸ್ಪೀರಿಯೆನ್ಸನ್ನು ತಾವು ಹೊಂದಿರಬೇಕಾಗುತ್ತೆ. ಮತ್ತು ಮ್ಯಾನೇಜರ್ ಡೇಟಾ ಅನಲಿಸ್ಟ್ ಅವರಿಗೆ ಬೇಸಿಕ್ ಕ್ವಾಲಿಫಿಕೇಷನ್, ಅಂದರೆ ಕಂಪಲ್ಸರಿಯಾಗಿ ಹೊಂದಿರತಕ್ಕದ್ದು, ಬ್ಯಾಚುಲರ್ಸ್ ಡಿಗ್ರಿ ಸ್ಟ್ಯಾಟಿಸ್ಟಿಕ್ಸಲ್ಲಿ, ಎಕನಾಮಿಕ್ಸ್, ಮ್ಯಾಥಮೆಟಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸಲ್ಲಿ, ಅದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ತಾವು ಪಡೆದಿರಬೇಕು. ಮತ್ತು ಮಿನಿಮಮ್ 8 ವರ್ಷಗಳ ಕಾಲ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್, ಅಂದರೆ ಡಿಗ್ರಿ ಕಂಪ್ಲೀಟ್ ಆದ ಮೇಲೆ 8 ವರ್ಷಗಳ ಕಾಲ ತಾವು ಈ ಒಂದು ಹುದ್ದೆಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಇನ್ನು ಮ್ಯಾನೇಜರ್ ಡಿಜಿಟಲ್ ಮಾರ್ಕೆಟಿಂಗ್ಗೆ ಬೇಕಿರತಕ್ಕಂಥ ವಿದ್ಯಾರ್ಹತೆ, MBA ಮಾರ್ಕೆಟಿಂಗ್, PGDM ಮಾರ್ಕೆಟಿಂಗ್, PGDBA ಮಾರ್ಕೆಟಿಂಗ್, MMS ಮಾರ್ಕೆಟಿಂಗ್, ಇವುಗಳನ್ನು ಈ ಒಂದು ಕ್ವಾಲಿಫಿಕೇಷನ್ನ ಹೊಂದಿರಬೇಕಾಗುತ್ತೆ. ಇನ್ನು ಮಿನಿಮಮ್ 5 ವರ್ಷಗಳ ಕಾಲ ತಾವು ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಾಗುತ್ತೆ. ತಮಗೆ ನೀಡಿರ್ತಕ್ಕಂಥ ಸ್ಯಾಲ್ರಿ ಈ ರೀತಿಯಾಗಿದೆ ನೋಡಿ, 42,020 51,490. ಇದು ರೆಗ್ಯುಲರ್ ಆಗಿ ನಿಮ್ಮನ್ನ ಇಲ್ಲಿ ಆಯ್ಕೆ ಮಾಡ್ತಿದ್ದಾರೆ, ಕಾಂಟ್ರಾಕ್ಟ್ ಬೇಸ್ ಮೇಲೆಲ್ಲ, ರೆಗ್ಯುಲರ್ ಬೇಸ್ ಮೇಲೆ. ಸೊ ಸ್ಯಾಲ್ರಿ ಬಂದುಬಿಟ್ಟು 42,020 51,490. ಮತ್ತು ಇದೊಂದು ಆನ್ಲೈನ್ ಅಪ್ಲಿಕೇಶನ್ ಆಗಿದ್ದರಿಂದ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ವೆಬ್ಸೈಟು bank.sbi/careers ಅಥವಾ www.sbi.co.in/careersಗೆ ವಿಸಿಟ್ ಮಾಡಿಬಿಟ್ಟು ಒಂದು ಆನ್ಲೈನ್ ಅಪ್ಲಿಕೇಶನನ್ನು ತಾವು ಫಿಲಪ್ ಮಾಡಿ, ಫಸ್ಟು ರಿಜಿಸ್ಟರ್ ಮಾಡಿ, ಆಮೇಲೆ ಆನ್ಲೈನ್ ಅಪ್ಲಿಕೇಶನ್ನ ಫಿಲಪ್ ಮಾಡಿ ನಿಮ್ಮ ಒಂದು ಫೋಟೋಗ್ರಾಫು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು. ಅದ್ರ ಜೊತೆಗೆ ಕೇಳಿರ್ತಕ್ಕಂಥ ಇನ್ಫಾರ್ಮೇಷನ್ ನೀಡಿ, ಮತ್ತು ಕೇಳಿರ್ತಕ್ಕಂಥ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿಬಿಟ್ಟು ಅಪ್ಲಿಕೇಶನ್ನ ಹಾಕಬೇಕು. ಈ ಒಂದು ಅಪ್ಲಿಕೇಶನ್ ಹಾಕಿದ ಮೇಲೆ ಬರುತ್ತಲ್ಲ ಅಪ್ಲಿಕೇಶನ್ ಫಾರ್ಮು, ಅದನ್ನು ಪ್ರಿಂಟೌಟ್ ತೆಗೆದುಬಿಟ್ಟು ಇಟ್ಕೊಂಡಿರಿ. ಮತ್ತು ಒಂದು ಫೀಸ್ ಬಂದುಬಿಟ್ಟು ಈ ರೀತಿಯಾಗಿದೆ, 750 ರೂಪಾಯಿ ಫೀಸ್ ಇದೆ. ಅದು ಜನರಲ್ OBC EWS ಅವರಿಗೆ, SC ST PWD ಅವರಿಗೆ ಯಾವುದೇ ರೀತಿಯಾದಂಥ ಇಲ್ಲಿ ಫೀಸು ಇರೋದಿಲ್ಲ. ಈ ಒಂದು ಫೀಯನ್ನು ತಾವು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಪೇ ಮಾಡಬಹುದಾಗಿದೆ.